ಪಶುಸಂಗೋಪನಾ ಇಲಾಖೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ 10 ತುರ್ತು ಚಿಕಿತ್ಸಾ ಪಶು ಸಂಜೀವಿನಿ ಅಂತ ವಾಹನವನ್ನು ಸರ್ಕಾರ ಕೊಟ್ಟಿದೆ, ಕರ್ನಾಟಕ ಸರ್ಕಾರ. ಈ ವಾಹನದಲ್ಲಿ ಎಲ್ಲಾದರೂ ಪಶುಗಳಿಗೆ, ಹಸು, ಯಾವುದೇ ಪ್ರಾಣಿಗಳಿದ್ದರೂ ಅದಕ್ಕೆ ತೊಂದರೆ ಆದಲ್ಲಿ ವೈದ್ಯರು ಆ ಜಾಗಕ್ಕೆ ಹೋಗಿ ಆ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಕೆಲವು ಸಮಯದಲ್ಲಿ ಆ ಹಸು ಇಲ್ಲದಿದ್ದರೆ ಯಾವುದಾದರೂ ಪ್ರಾಣಿಗಳನ್ನು ಇಲ್ಲಿಗೆ ಆಸ್ಪತ್ರೆಗೆ ತಂದು ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಕೆಲಸಗಳು ಆಗಬೇಕಿದ್ರು ಕೂಡ ಅದಕ್ಕೆ ಈ ಆಂಬ್ಯುಲೆನ್ಸಲ್ಲಿ ಅದನ್ನು ತಗೊಂಡು ಬಂದು ಚಿಕಿತ್ಸೆ ಕೊಟ್ಟು ವಾಪಸ್ ಉಚಿತವಾಗಿ ವಾಪಸ್ ಅದೇ ಜಾಗಕ್ಕೆ ಅವರ ಮನೆಗೆ ಕರ್ಕೊಂಡು ಹೋಗಿ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ. ಮನುಷ್ಯನಿಗೆ ಬಾಯಿ ಬರ್ತದೆ, ಮನುಷ್ಯನಿಗೆ ಇನ್ನೊಬ್ಬರ ಹತ್ರ ಮಾತಾಡಲಿಕ್ಕೆ ಆಗ್ತದೆ, ಮನುಷ್ಯನಿಗೆ ಇನ್ನೊಂದು ಹೇಳಲಿಕ್ಕೆ ಹಾಕುವಂಥ ಅವಕಾಶವನ್ನು ದೇವರು ಕಲ್ಪಿಸಿದ್ದಾನೆ. ಆದರೆ ಪ್ರಾಣಿಗಳಿಗೆ ಇವತ್ತು ಈ ಬಾಯಿ ಬರುವುದಿಲ್ಲ. ಅವರಿಗೆ ಅದಕ್ಕೆ ಯಾವುದೇ ತೊಂದರೆಗಳಾದರೆ ಅವರಿಗೆ ಅದನ್ನು ಕೇಳುವರಿಲ್ಲ. ಕೆಲವು ಕಡೆ ಮನೆಯವರಿಗೆ ಗೊತ್ತಾದರೂ ಅದನ್ನು ಬೇರೆ ಕಡೆ ತಗೊಂಡೋಗುವಂಥ ವ್ಯವಸ್ಥೆಗಳು ಇಲ್ಲ ಅನ್ನುವ ವಿಚಾರವನ್ನು ಗಮನಕ್ಕೆ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಮಾನವನಿಗೆ ಸಿಗ್ತಿರುವಂಥ ಹಕ್ಕು ಪ್ರಾಣಿಗಳಿಗೂ ಕೂಡ ಸಿಗಬೇಕು ಅನ್ನೋ ನೆಲೆಯಲ್ಲಿ ಇವಾಗ ಕೂಡಲೇ 10 ಏನು ಆಂಬ್ಯುಲೆನ್ಸ್ಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒದಗಿಸಿದ್ದಾರೆ. ಅದೇ ರೀತಿ ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ ಈ ವಾಹನವನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ಎಲ್ಲ ಕಡೆಯವರು ನಮ್ಮ ಏನು ವೈದ್ಯಕೀಯ ಸಲಹೆಗಳು ಮತ್ತು ವೈದ್ಯಕೀಯ ಚಿಕಿತ್ಸೆ ಪ್ರಾಣಿಗಳಿಗೆ ಹಸುಗಳಿಗೆ ಬೇಕಾಗ್ತದೆ, ರೈತರು ಪೂರ್ತಿ ಇದರ ಸಹಾಯವನ್ನು ಪಡಿಬಹುದು. ಕಾಲ್ ಮಾಡಿದ ಕೂಡಲೇ, ಕರೆ ಮಾಡಿದ ಕೂಡಲೇ ಅವಶ್ಯದ ಬಿದ್ದಲ್ಲಿ ಈ ವಾಹನಗಳು ವೈದ್ಯರ ಸಮೇತ ಆ ಭಾಗಗಳಿಗೆ ಹೋಗಿ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಮಾಡುತ್ತದೆ. ಇಲ್ಲಾಂತ ಆದರೆ ಅದನ್ನು ಪ್ರಾಣಿಗಳನ್ನು ಇಲ್ಲಿ ತಂದು ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಉಚಿತವಾಗಿ ಮಾಡ್ತಾರೆ. ಎಲ್ಲ ರೈತರ ಬಾಂಧವರು ಈ ಪ್ರಯೋಜನವನ್ನು ಪಡಬೇಕಂತ ನಾನು ಶಾಸಕರ ನೆಲೆಯಲ್ಲಿ ಅವರಿಗೆ ಈ ವಿಚಾರವನ್ನು ಹಂಚಿಕೊಳ್ತಾ ಇದ್ದೀನಿ.